ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಫಸ್ಟ್ ನಮ್ಮ ತಲೆನ ಬಗ್ಸಿ ನಮಸ್ಕಾರ ಮಾಡ್ತೀವಿ ಅದಾದ್ಮೇಲೆ ದೇವರ ದರ್ಶನ ಆಗುತ್ತೆ ಅದಾದ್ಮೇಲೆ ಪೂಜಾರಿ ಬಂದು ನಮಗೆ ತೀರ್ಥ ಅಂತ ಕೊಡ್ತಾರೆ ಅದಾದ್ಮೇಲೆ ಪ್ರಸಾದ ಕೊಡ್ತಾರೆ ಅದಾದ್ಮೇಲೆ ಪ್ರದಕ್ಷಿಣೆ ಹಾಕ್ತೀವಿ ಅದಾದ್ಮೇಲೆ ಮತ್ತೆ ಒಂದು ನಮಸ್ಕಾರ ಮಾಡಿ ನಾವು ದೇವಸ್ಥಾನದಿಂದ ಈಚೆ ಬರ್ತೀವಿ ಇದಿಷ್ಟು ಏನಕ್ಕೆ ಮಾಡಿರಬಹುದು ಅಂತೀರಾ ಇದಿಷ್ಟು ಆಕ್ಚುಲಿ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಫಾಲ್ಸ್ ಒಂದು ಒಂದು ಏನು ಹೇಳ್ತೀವಿ ಅದನ್ನ ಫಾಲೋ ಮಾಡೇ ಮಾಡ್ತಾರೆ ಎಂತವರೇ ಬಡವರು ಶ್ರೀಮಂತರು ಓ ನಾನು ತಾಡಪ್ಪ ನಾನು ಶ್ರೀಮಂತ ನಾನು ಅಡ್ಬಿಡಲ್ಲ ಆ ತರ ಇರೋದೇ ಇಲ್ಲ ಏನಕ್ಕೆ ಇರಬಹುದು ಈ ಪ್ರತಿಯೊಂದನ್ನು ಕೆಲವರಂತೂ ಇವಾಗ ನಾವು ಮಾಡರ್ನೈಸ್ ಆಗ್ತಾ ಅಂತ ಹೆಂಗ ಅನ್ಕೊಂಡಿದೀವಿ ಅಂದ್ರೆ ಅದೆಲ್ಲ ಮೂಢನಂಬಿಕೆ ಅಯ್ಯೋ ಇದನ್ನೆಲ್ಲ ಫಾಲೋ ಮಾಡಬೇಕಾ ಯಾರು ಏನೇ ಹೇಳಿದ್ರು ಅಟ್ ಲೀಸ್ಟ್ ನಾವು ಪ್ರಶ್ನೆ ಮಾಡ್ತೀವಿ ಓಕೆ ಆದ್ರೆ ಅದಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳದೆ ಪ್ರಶ್ನೆ ಮಾಡ್ತೀವಲ್ಲ ಅದು ತಪ್ಪು ಅಂತ ನನಗೆ ಅನ್ಸುತ್ತೆ ಇವಾಗ ನೋಡಿ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಇದರ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನಾವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡಬೇಕು ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಏನು ಮಾಡ್ತೀವಿ ನಮ್ಮ ತಲೆಯನ್ನ ಬಾಗಿ ನೀನೇ ಸರ್ವಸ್ವ ನೀನೇ ಈ ಎಲ್ಲದಕ್ಕಿಂತ ಮೇಲು ನೀನಪ್ಪ ದೇವರೇ ನಾನು ನಿನಗೆ ತಲೆ ಬಾಗ್ತಿದೀನಿ ಅಂತ ಯಾರೇ ಬಡವಾಗಲಿ ಶ್ರೀಮಂತ ಆಗಲಿ ಯಾರೇ ಆಗಲಿ ನಾವು ತಲೆನ ಬಗ್ಗಿಸ್ತೀವಿ ಆ ದೇವರತ್ರ ಹೋಗಿ ನಿನಗೆ ನಾವು ಶರಣು ನಿನ್ನ ಪಾದಕ್ಕೆ ಬೀಳ್ತಿದೀವಿ ಅಂತ ನಾವು ನಮ್ಮ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತೀವಿ ಇದು ಫಸ್ಟ್ ಸ್ಟೆಪ್ ಆಫ್ ಮ್ಯಾನಿಫೆಸ್ಟೇಷನ್ ನಮ್ಮ ಹಿಂದೂ ಧರ್ಮ ಈ ಸನಾತನ ಧರ್ಮ ಎಷ್ಟು ರೀತಿ ನಮಗೆ ಬ್ರಿಡ್ಜ್ ಮಾಡ್ಕೊಟ್ಟಿದೆ ಅಂದ್ರೆ ನೀವು ಯಾವುದನ್ನ ತಗೊಳ್ಳಿ ಯಾವುದೇ ಒಂದು ಈಗ ಮಾಡರ್ನೈಸ್ ಆಗಿರೋ ವಿಷಯನ ತಗೊಳ್ತಾ ಹೋಗಿ ಅದರಲ್ಲೆಲ್ಲ ಈ ಬೇಸಿಕ್ ಪಾಯಿಂಟ್ಸ್ ಇರುತ್ತೆ ಆದ್ರೆ ಈಗ ಅದನ್ನ ಪ್ರೂವ್ ಮಾಡಿದರೆ ಆಗ ನಮಗೆ ಗೊತ್ತೇ ಇದೆ ಫಾಲೋ ಮಾಡ್ತೀವಿ ಅಷ್ಟೇ ಡಿಫರೆನ್ಸ್ ಬಿಟ್ರೆ ಕೆಲವರಂತೂ ಈಸಿಯಾಗಿ ಹೇಳ್ಬಿಡ್ತಾರೆ ಅಯ್ಯೋ ನನ್ನ ದೇವರು ನಂಬಲ್ಲ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಇಲ್ಲಾಂದ್ರೆ ನಾನು ಅದು ಮೂಢನಂಬಿಕೆ ಅನ್ಸುತ್ತೆ ಯಾಕೆ ಅನ್ಸುತ್ತೆ ಅಟ್ಲೀಸ್ಟ್ ಯು ಸರ್ಚ್ ಯಾಕೆ ಅನ್ಸುತ್ತೆ ಏನು ರೀಸನ್ ಫಸ್ಟ್ ಹುಡುಕಿ ಅದು ರೀಸನ್ ನಿಮಗೆ ಸ್ಯಾಟಿಸ್ಫೈ ಆದ್ರೆ ಫಾಲೋ ಮಾಡಿ ಇಲ್ಲ ಫಾಲೋ ಮಾಡಿ ಸೊ ಇದು ನಮ್ಮ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಫಸ್ಟ್ ಸ್ಟೆಪ್ ಅನ್ನು ನೋಡಿ ಎಲ್ಲೇ ಹೋಗಿ ಯಾರೇ ಹೇಳಿದಕ್ಕೆ ಯಾವುದೇ ಬುಕ್ ಅನ್ನು ನೋಡಿ ಸೀಕ್ರೆಟ್ ಬುಕ್ ಎಲ್ಲೇ ನೋಡಿ ನೀವು ಫಸ್ಟ್ ಇದು ಬ್ಲ್ಯಾಕ್ ನಾವು ದೇವಸ್ಥಾನಕ್ಕೆ ಹೋದಾಗ ಫಸ್ಟ್ ಅದೇ ಮಾಡ್ತೀವಿ ಮತ್ತೆ ನಾವು ಯಾವುದೇ ಒಂದು ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಪೇರೆಂಟ್ಸ್ಗೆ ಮತ್ತೆ ನಮ್ಮ ಹಿರಿಯರಿಗೆ ಆಶೀರ್ವಾದ ತಗೊಳ್ತೀವಿ ಯಾವುದೇ ಒಂದು ವಸ್ತು ಇರಲಿ ಏನೇ ಇರಲಿ ನಾವು ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಅದಕ್ಕೊಂದು ಧನ್ಯತಾ ಭಾವ ತೋರಿಸ್ತೀವಿ ಇದು ಫಸ್ಟ್ ಸ್ಟೆಪ್ ಅದೇ ಸೆಕೆಂಡ್ ಸ್ಟೆಪ್ ಬರಲೇ ಈ ನೀವು ನೋಡಿರ್ಬೋದು ನಮಗೆ ಜ್ವರ ಬರಲಿ ಏನೇ ಬರಲಿ ಅವಾಗ ಪೇರೆಂಟ್ಸ್ ಹೇಳಿದ್ರು ಏ ಹೋಗ್ಬಿಟ್ಟು ಇವ್ರಿಗೆ ದೇವಸ್ಥಾನ ಕರ್ಕೊಂಡು ತೀರ್ಥ ಹಾಕಿಸ್ಕೊಂಡ ಅಂತ ಪೂಜೆ ಎಲ್ಲ ಮಾಡಾದ್ಮೇಲೆ ಪೂಜಾರಿಗೆ ಹೇಳ್ಬಿಟ್ಟು ನಿಮಗೆ ತೀರ್ಥ ಹಾಕ್ಸೋದು ನನಗೆ ಈಗಲೂ ನೆನಪಿದೆ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಹುಷಾರಿಲ್ಲ ಅಂದ್ರೆ ಮಾಮೂಲಿ ಈ ಡಾಕ್ಟರ್ ತೋರಿಸೋದೆಲ್ಲ ಫಾಲೋ ಮಾಡಿದ್ರು ಈಗ ಒಂದ್ ಮನ್ಸಾರೆ ಫಾಲೋ ಮಾಡ್ತಿದ್ರು ನಮ್ಮ ಪೇರೆಂಟ್ಸ್ ಎಲ್ಲ ದೇವಸ್ಥಾನ ಕರ್ಕೊಂಡು ಹೋಗೋದು ಪೂಜಾರಿಗಳೇ ಇವ್ರಿಗೆ ಸ್ವಲ್ಪ ತೀರ್ಥ ಹಾಕಿ ಅಂತ ತೀರ್ಥ ಹಾಕ್ಸೋದು ಅದ ಹಾಕಿದ ತಕ್ಷಣ ನಮಗೆ ಗೊತ್ತೋ ಗೊತ್ತಿದೆ ಒಂದು ರಿಲೀಫ್ ಅನ್ಸುತ್ತೆ ಯಾಕಿರ್ಬೋದು ಆ ರಿಲೀಫ್ ಯಾಕಾಗುತ್ತೆ ಅಂದ್ರೆ ಅದೇ ತರತನ ನೀವು ಅವ್ರು ಹಾಕಿದ ಸಾಮಾನ್ ಎಲ್ಲ ಹಾಕಿ ಮನೆಯಲ್ಲೇ ಮಾಡಿ ಅಂದ್ರೆ ಇವಾಗ ತುಳಸಿ ಪಚ್ಚಕರ್ಪೂರ ಮತ್ತೆ ನೀರು ಇದಿಷ್ಟೇ ಹಾಕೋದವರು ಅದನ್ನ ನೀವು ಮನೆಯಲ್ಲೇ ಮಾಡಿ ಹಾಕಿ ಅದು ವರ್ಕ್ ಆಗಲ್ಲ ಏನಕ್ಕೆ ಅಲ್ಲಿ ಏನಕ್ಕೆ ವರ್ಕ್ ಆಗುತ್ತೆ ಏನಕ್ಕಂದ್ರೆ ಅವರು ಆ ತೀರ್ಥನ ಮಂತ್ರ ಹೇಳಿ ಪ್ರೋಕ್ಷಣೆ ಮಾಡಿರ್ತಾರೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿರೋ ವಿಷಯ ಯಾವುದಪ್ಪ ಅಂದ್ರೆ ನೀರಿಗೆ ಮೆಮೊರಿ ಪವರ್ ಇದೆ ಅನ್ನೋದು ನೀರು ಬರಿ ಬಣ್ಣನ ಮತ್ತೆ ಕಲರ್ನ ಅಷ್ಟೇ ಹೇಳ್ಕೊಳ್ಳಲ್ಲ ನಮ್ಮ ವೈಬ್ರೇಷನ್ಸ್ ನ ನಮ್ಮ ಪಾಸಿಟಿವ್ ಎನರ್ಜಿನ ಇದಿಷ್ಟನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಹೇಗಂದ್ರೆ ವಾಟರ್ನ ತಗೊಂಡು ನೀವು ಅದಕ್ಕೆ ಬರೀ ಪ್ರೀತಿಯಾದ ವಿಷಯಗಳನ್ನ ಹೇಳೋದು ಐ ಲವ್ ಯು ನೀನಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅದ್ರದ್ದು ಇದು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದರೆ ಅದು ಒಂದು ಕಲರ್ಫುಲ್ ಬೇರೆ ಬೇರೆ ತರ ಒಂದು ಪಿಕ್ಚರ್ ಆಗುತ್ತೆ ಬಟ್ ಅದನ್ನ ಐ ಹೇಟ್ ಯು ಅಂತ ದ್ವೇಷದ ಯಾವುದೇ ಮೆಸೇಜಸ್ ನ ಹೇಳ್ಬಿಟ್ಟು ಆ ನೀರನ್ನ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದ್ರೆ ಅದು ವೈಬ್ರೇಷನ್ಸ್ ಮತ್ತೆ ಅದು ಪ್ಯಾಟರ್ನ್ಸ್ ಇರಲ್ಲ ಆ ವಾಟರ್ ಇದಕ್ಕೆ ಪ್ಯಾಟರ್ನ್ಸೇ ಇರಲ್ಲ ಸೊ ಅದ್ರಲ್ಲಿ ಅವರು ಪ್ರೂವ್ ಮಾಡಿರೋದು ಏನಂದ್ರೆ ವಾಟರ್ ಆಸ್ ಎ ಮೆಮೊರಿ ನೀವು ಇವಾಗ ಗಂಗಾ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಫಸ್ಟು ಹೋಗ್ಬಿಟ್ಟು ಇವಾಗ ಗಂಗಾ ನದಿಲಿ ಮುಳುಗ್ಬಿಟ್ಟು ಬಂದ್ರೆ ಪಾಪ ಇದಾಗುತ್ತೆ ಧರ್ಮಸ್ಥಳಕ್ಕೆ ಹೋದ್ರೆ ನೇತ್ರಾವತಿ ನದಿಲಿ ಯಾವುದೇ ದೇವಸ್ಥಾನ ನೋಡಿ ಆ ದೇವಸ್ಥಾನದ ಅಕ್ಕಪಕ್ಕ ಎಲ್ಲಾದ್ರೂ ಒಂದು ಕಲ್ಯಾಣಿ ನೀರು ಅನ್ನೋದು ಇರುತ್ತೆ ಏನಕ್ಕಂದ್ರೆ ಅಲ್ಲಿರೋ ಅಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ನ ಆ ನೀರು ಹಿಡ್ದಿಟ್ಟಿರುತ್ತೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ಕೈ ಕಾಲು ತೊಳ್ಕೊಂಡು ನಿಮ್ ತಲೆ ಮೇಲೆ ನೀರು ಹಾಕೊಳ್ಳೋ ಅಂತ ಒಂದು ಪದ್ಧತಿನ ನಮ್ಮ ಗುರು ಹಿರಿಯರು ಮತ್ತೆ ಪೂರ್ವಜರು ಮಾಡಿದ್ದಾರೆ ಆ ನೀರಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅದರದೇ ಆದ ವೈಬ್ರೇಷನ್ ಇರುತ್ತೆ ಅದಕ್ಕೆ ದೇವಸ್ಥಾನದಿಂದ ಬಂದಿದ ತಕ್ಷಣ ಕಾಲು ತೊಳಿಬೇಡಿ ಕೈ ತೊಳಿಬೇಡಿ ಇಲ್ಲ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ
ಅಟ್ಲೀಸ್ಟ್ ಆ ವೈಬ್ರೇಷನ್ಸ್ ನಮ್ಮ ಓರ ಒಳಗಡೆ ಇನ್ಸರ್ಟ್ ಆಗಿ ಅದು ಸ್ವಲ್ಪ ನಮ್ಮ ಒಳಗಡೆ ಆ ವೈಬ್ರೇಷನ್ ಫೀಲಿಂಗ್ ಎಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೆ ಸೊ ಅದರಿಂದ ಈ ಮ್ಯಾನಿಫೆಸ್ಟೇಷನ್ ಮಾಡೋದನ್ನ ಇವಾಗ ವಾಟರ್ ಅದು ನೀರನ್ನ ಇಟ್ಕೊಂಡು ಒಂದಷ್ಟು ಪ್ರೊಸೀಜರ್ನ ಫಾಲೋ ಮಾಡ್ತಿದ್ದಾರೆ ಎಲ್ಲರೂ ಹೇಗಂದ್ರೆ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು 2 ಕಪ್ ಮೆಥಡ್ ಅಂತ ಒಂದು ಖಾಲಿ ಗಾಜಿನ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅನ್ನು ತಗೊಳ್ಳೋದು ಅದು ಖಾಲಿ ಇರಬೇಕು ಇನ್ನೊಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ವಾಟ್ ಇದು ಗ್ಲಾಸ್ ಅನ್ನು ತಗೊಂಡು ಗಾಜಿನ ಗ್ಲಾಸ್ ಅನ್ನು ತಗೊಂಡು ಅದರಲ್ಲಿ ನೀರು ಫಿಲ್ ಮಾಡಬೇಕು ಈ ಖಾಲಿ ಇರೋದ್ರಲ್ಲಿ ಏನನ್ನ ನಾವು ಬರಿಬೇಕಂದ್ರೆ ಒಂದು ಸ್ಲಿಪ್ ನ ತಗೊಂಡು ಅದಕ್ಕೆ ಅಂಟಿಸ್ಬಿಟ್ಟು ಆಲ್ಮೋಸ್ಟ್ ನಮಗೆ ಪ್ರೆಸೆಂಟ್ ಯಾವುದು ಆಗಬೇಕು ಲೈಕ್ ಇವಾಗ ನನಗೆ ಸಕ್ಸಸ್ ಆಗಬೇಕು ನನ್ನ ಹೆಲ್ತ್ ಚೆನ್ನಾಗಿರಬೇಕು ನನಗೆ ನನ್ನ ಸ್ಕಿನ್ ಚೆನ್ನಾಗಿರಬೇಕು ಈ ತರ ನಮಗೆ ಏನು ಬೇಕೋ ಅದನ್ನ ಬರೆದು ಅದು ಲೋಟದ ಮೇಲೆ ಸ್ಲಿಪ್ ಹಾಕಿ ಅಂಟಿಸ್ಬೇಕು ಇನ್ನೊಂದರಲ್ಲಿ ಏನಂದ್ರೆ ನಮಗೆ ಇವಾಗ ಪ್ರೆಸೆಂಟ್ ಏನಿದೆ ವಿಷಯಗಳು ಅಂದ್ರೆ ಇವಾಗ ನಾನು ಡಿಪ್ರೆಸ್ ಆಗಿರ್ತೀನಿ ಇಲ್ಲ ನನಗೆ ಸಕ್ಸಸ್ ಆಗ್ತಿಲ್ಲ ನನಗೆ ನೆಮ್ಮದಿ ಅನ್ನೋದಿಲ್ಲ ಅದಷ್ಟು ನಾವು ಪ್ರೆಸೆಂಟ್ ಸ್ಟೇಟ್ನ ಆ ನೀರಿರೋ ಗ್ಲಾಸ್ ಮೇಲೆ ಒಂದು ಸ್ಲಿಪ್ಪಲ್ಲಿ ಬರೆದು ಆ ನೀರನ್ನ ತಗೊಂಡು ಫಸ್ಟ್ ನಾವು ಪ್ರೆಸೆಂಟ್ ಏನ್ ಫೀಲ್ ಮಾಡ್ತಿದೀವಿ ಅದನ್ನೆಲ್ಲ ನಾವು ಆ ನೀರಿಗೆ ಮನಸ್ಸಿಂದ ಹೇಳ್ಕೋಬೇಕು ಆ ವೈಬ್ರೇಷನ್ ನಾವು ಅದಕ್ಕೆ ಕೊಡ್ಬೇಕು ಕೈಯಲ್ಲಿ ಇಟ್ಕೊಂಡು ಗ್ಲಾಸ್ ಅನ್ನ ಹಿಂಗ್ ಇಟ್ಕೊಂಡು ಅದಕ್ಕೆ ಫೀಲ್ ಮಾಡಿ ಹೇಳ್ಬೇಕು ಅದಾದ್ಮೇಲೆ ಆ ನೀರನ್ನ ತಗೊಂಡು ಈ ಗ್ಲಾಸ್ ಗೆ ನಾವು ಉಯ್ಯಬೇಕು ಉಯ್ಯವಾಗ ಅದನ್ನ ಅದಕ್ಕೆ ಹಾಕುವಾಗ ಏನಂತ ಫೀಲ್ ಮಾಡ್ಬೇಕಂದ್ರೆ ಅದು ನಮ್ಗೆ ಏನ್ ಈ ಪ್ರಾಬ್ಲಮ್ಸ್ ಇತ್ತೋ ಅದು ಚೇಂಜ್ ಆಗ್ತಿದೆ ಲೈಕ್ ಇವಾಗ ಇಲ್ಲಿ ಅನ್ಸಕ್ಸಸ್ಫುಲ್ ಕೆರಿಯರ್ ಅಂತ ಬರ್ತಿದ್ರೆ ಸಕ್ಸಸ್ಫುಲ್ ಕೆರಿಯರ್ ಅಂತ ಬರ್ತಿರ್ಬೇಕು ಅದಕ್ಕೆ ಹಾಕುವಾಗ ವಿ ಶುಡ್ ಫೀಲ್ ನಾವು ಸಕ್ಸಸ್ಫುಲ್ ಕೆರಿಯರ್ ಆಗ್ತಾ ಇದೆ ನಮಗೆ ಎಸ್ ಐ ಆಮ್ ಸಕ್ಸಸ್ಫುಲ್ ಅನ್ನೋ ಆ ಪ್ರೆಸೆಂಟ್ ಮೂಮೆಂಟ್ ಗೆ ಬರ್ಬೇಕು ಇದನ್ನ ಕ್ವಾಂಟಮ್ ಜಂಪಿಂಗ್ ಅಂತಾರೆ ಅಂದ್ರೆ ಆ ಪರಿಸ್ಥಿತಿನ ಇನ್ನೊಂದು ಪರಿಸ್ಥಿತಿಗೆ ನಾವು ಬದಲಾಯಿಸಿಕೊಳ್ಳೋದು ಕ್ವಾಂಟಮ್ ಜಂಪ್ ಸೊ ಆ ಗ್ಲಾಸ್ ನ ತಗೊಂಡು ನಾವು ಮತ್ತೆ ಆ ವೈಬ್ರೇಷನ್ ನ ಫೀಲ್ ಮಾಡ್ಬೇಕು ಎಸ್ ಐ ಆಮ್ ಸಕ್ಸಸ್ಫುಲ್ ನಾನು ಇವಾಗ ಓಕೆ ನಮ್ಗೆ ದುಡ್ಡು ಅದು ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಏನೇ ಇರಲಿ ಯಾವ್ದು ನಾವು ಅನ್ಕೊಂಡಿದೀವೋ ಅದನ್ನ ಫೀಲ್ ಮಾಡಿ ಮತ್ತೆ ಆ ಗ್ಲಾಸ್ ನ ತಗೊಂಡು ಆ ನೀರನ್ನ ಈ ಕೆಲಸ ಆಗಿದೆ ಅನ್ನೋ ತರ ಕುಡಿಬೇಕು ಆಕ್ಚುಲಿ ಈ ದೇವಸ್ಥಾನದಲ್ಲೂ ಇದು ಹಾಗೆ ವರ್ಕ್ ಆಗೋದು ನಾವು ಏನೋ ಒಂದು ಬೇಡಿಕೆ ಇಟ್ಕೊಂಡು ಹೋಗ್ತೀವಿ ಅದೇ ಕಾನ್ಸಂಟ್ರೇಟ್ ಆಗಿರ್ತೀವಿ ಅದನ್ನಷ್ಟೇ ಫೋಕಸ್ ಮಾಡ್ತಿರ್ತೀವಿ ದೇವರೇ ನನಗೆ ಇವಾಗ ಇದೇನೋ ಕೆಲಸ ಅನ್ಕೊಂಡಿದ್ದೆ ಅಪ್ಪ ಇದಾಗಬೇಕು ಆಗಬೇಕು ವರದಕ್ಷಿಣೆ ಹಾಕುವಾಗಲೂ ಅದೇ ವಿಷಯ ದೇವರ ಹತ್ರ ನಮಸ್ಕಾರ ಮಾಡುವಾಗಲೂ ಅದೇ ವಿಷಯ ಅದೇ ವಿಷಯನೇ ಓಡ್ತಿರುತ್ತೆ ಆ ತೀರ್ಥ ತಗೊಳ್ಳೋವಾಗ ಅದೇ ವಿಷಯನೇ ನಾವು ಹೇಳ್ಕೊಂಡು ತೀರ್ಥ ಕೊಡುತ್ತೆ ಆ ವೈಬ್ರೇಷನ್ ಬಾಡಿ ಏನಿರುತ್ತೋ ಅದು ಆ ವಾಟರ್ಗೆ ಹೋಗುತ್ತೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅವರು ಮಂತ್ರ ಹೇಳಿರೋ ಅಷ್ಟು ವೈಬ್ರೇಷನ್ ಆ ನೀರಲ್ಲಿ ಆಲ್ಮೋಸ್ಟ್ ಮೊದಲೇ ಇರುತ್ತೆ ಸೊ ಇದೆರಡು ಜಾಯಿನ್ ಆಗಿ ನಮ್ಮ ಬಾಡಿ ಹೆಂಗನ್ಸುತ್ತೆ ಏನೋ ಈ ಕೆಲಸ ಆಗುತ್ತೆ ಅನ್ನೋ ಫೀಲಿಂಗ್ ಬರ್ಸುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ನಾವು ಯಾವುದೇ ಕೆಲಸಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ನಮ್ಮ ಪೇರೆಂಟ್ಸ್ ಹೇಳ್ತಾರೆ ಏನಂತಂದ್ರೆ ಅದು ನಮ್ಮ ಬಾಡಿ ಆಲ್ಮೋಸ್ಟ್ 75% ಆಫ್ ವಾಟರ್ ಇಂದನೇ ಆಗಿರುತ್ತೆ ನಾವು ಏನು ಆ ನೀರನ್ನ ಫೀಲ್ ಮಾಡ್ಬಿಟ್ಟು ಕುಡಿತೀವಿ ಅದು ಚಾರ್ಜ್ ಆಗುತ್ತೆ ನಮ್ಮ ಬಾಡಿ ಇರೋ ಅಷ್ಟು ಲಿಕ್ವಿಡ್ ಏನಿರುತ್ತೋ ಅದಷ್ಟು ಚಾರ್ಜ್ ಆಗುತ್ತೆ ನಮಗೆ ಗೊತ್ತಿದ್ದ ಒಂದು ಪೀಸ್ಫುಲ್ನೆಸ್ ಅನ್ಸುತ್ತೆ ಏನೋ ಒಂದು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನ್ನ ದೇವಸ್ಥಾನಕ್ಕೆ ಹೋಗಿದ್ದೀನ ನನ್ನ ಮೈಂಡಲ್ಲ ಏನೋ ಒಂಥರ ಅನ್ಸುತ್ತೆ ಯಾರೇ ಏನೇ ಕೋಪ ಬರಕ್ ಮಾಡಿ ಕೋಪ ಕೂಡ ಬರುತ್ತೆ ಇಷ್ಟು ನಾನು ಏನೇ ತಿನ್ಬೋದು ಏನು ತಿನ್ಬೋದು ಅಂತ ನಾನು ಇದನ್ನ ತಿಳ್ಕೊಳ್ತಾ ಬಂದಾದ್ಮೇಲೆ ನಾನು ರಿಯಲೈಸ್ ಆಯ್ತು ಓ ಇದು ರೀಸನ್ ಅಂತ ಆ 2 ಕಪ್ ಮೆಥಡ್ನ ನಾನು ಫಾಲೋ ಮಾಡೋದು ನನ್ಗೆ ಗೊತ್ತಾಯ್ತು ದೇವಸ್ಥಾನದಲ್ಲಿ ಹಿಂಗೆ ವರ್ಕ್ ಆಗುತ್ತೆ ಆ ಮಂತ್ರಶಕ್ತಿ ಅದ್ರಲ್ಲಿ ಇರೋದ್ರಿಂದ ನಮಗೆ ಈ ತಕ್ಷಣ ಏನೋ ಒಂದು ಫೀಲ್ ಅನ್ಸುತ್ತೆ ಏನೋ ಒಂದು ಶಕ್ತಿ ಅನ್ಸುತ್ತೆ ಮತ್ತೆ ನಾವು ಬೇಗ ಹುಷಾರಾದ್ವಿ ಏನೋ ಫೀಲ್ ಆಗುತ್ತೆ ಅದನ್ನೇ ನಾವು ನಾರ್ಮಲ್ ವಾಟರ್ ತಗೊಂಡು ಮಾಡ್ಬೋದು ನಾರ್ಮಲ್ ವಾಟರ್ಗೆ ನಾವು ಆ ನೀರಿಗೆ ಹೇಳ್ಬೇಕಷ್ಟೇ ಅದನ್ನ ಚಾರ್ಜ್ ಮಾಡ್ಬೇಕು ನಾರ್ಮಲ್ ಆ ನೀರ್ ಏನಿರುತ್ತೋ ಅದನ್ನ ಚಾರ್ಜ್ ವಾಟರ್ ಮಾಡ್ಕೊಂಡು ನಾವು ಕುಡಿಬೇಕು ನಮ್ಮ ಬಾಡಿ ಚಾರ್ಜ್ ಆಗುತ್ತೆ ಇದು ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಎಲ್ಲರೂ ಈಗ ಫಾಲೋ ಮಾಡ್ತಿರಂತ ಸೆಕೆಂಡ್ ಸ್ಟೆಪ್ ಒಂದ್ಸರಿ ಫಾಲೋ ಮಾಡಿ ನೋಡಿ ಹೇಗನ್ಸುತ್ತಂತ ನೀವು ಎಸ್ಪೆಷಲಿ ಇದು ಬೆಳಗ್ಗಿನ ಜಾವ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ದೇಸಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ತರ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಕಾದ್ರೆ ಕ್ಲಿಕ್ ಬೆಲ್ ಬಟನ್ ಒತ್ತದನ್ನ ಮರಿಬೇಡಿ ಅಂತ ಹೇಳ್ತಾ